ಸ್ನೇಹಿತರ ಎರಡು ಮತ್ತೆ ಫೋನ್ ಹಾಕಿದ್ರೆ ವಯಸ್ಸಾದವ್ರು ಬಂದು ಎತ್ತಾಕೊಂಡೋಗ್ರೆ ರಾತ್ರಿ 12 ಗಂಟೆ ಬರೋದು. ಏಯ್ ನೀನು ನಮ್ಮನ್ನು ತೆಗೆ ಗೇಟ್ ಅಂತ ಬೈಯೋದು, ನಾವು ಎಷ್ಟು ನೋವುತ್ತೀವಿ ನಮಗೂ ತೋರ್ ನೋಡಿ. ಪ್ರದೀಪ ಪಾಪ ಹೌದು, ಇದೆಲ್ಲ ಹೇಳೋದು ಸುಳ್ಳಲ್ಲ. ಅವ್ರು ಇಲ್ಲಿ ಇನ್ಚಾರ್ಜ್ ಪೂರ್ತಿ. ಅಯ್ಯೋ ನಮಗೆ ಸುಮಾರು 40 ವರ್ಷದಿಂದ ಆತ ಇರೋದಿಲ್ಲ. ಮದುವೆ ಆಗೋಕ್ಕೂ ಮುಂಚಿಂದ ಇವ್ರ ಮನೇಲಿದ್ದು ನನ್ನ 77 ಇಸ್ವಿನಲ್ಲಿ ಈ ಸ್ಟುಡಿಯೋ ಬಂದ 18 ವರ್ಷದ ಹುಡುಗನಿಂದ ಇವತ್ತರೂ ಇದಿನಿಲ್ಲ. ಹಿಂದೆ ನಾನು ಬಂದಿದ್ದೀನಿ ಕಲಾ ಮಾಧ್ಯಮದಲ್ಲಿ, ನಿಮಗೆಲ್ಲ ತುಂಬ ಸಂತೋಷ, ರೆಸ್ಪಾನ್ಸ್ ತುಂಬ ತುಂಬ ಚೆನ್ನಾಗಿತ್ತು, ಧನ್ಯವಾದಗಳು. ಇವಾಗ ನಮ್ಮ ತಂದೆ ಸ್ಟುಡಿಯೋಲಿದ್ದೀವಿ, ಇವಾಗ ಅಭಿಮಾನ್ ಸ್ಟುಡಿಯೋಲಿ. ನಿಮ್ಮೆಲ್ಲರ ಮೆಚ್ಚಿನ ಬಾಲಕೃಷ್ಣ ಬಾಲಣ್ಣ ಅಂತ ಪ್ರೀತಿಯಿಂದ ಕರಿತೀರಾ, ಅವ್ರ ಸ್ಟುಡಿಯೋದಲ್ಲಿದ್ದೀವಿ. ಬನ್ನಿ ಎಲ್ಲ ಸುತ್ತು ನೋಡಿ, ಆಮೇಲೆ ಅವ್ರ ಬಗ್ಗೆ ಇನ್ನೂ ಸ್ಟುಡಿಯೋ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇದು ನಿಮ್ಮ ತಂದೆಯವ್ರು ನಡೆದಾಡಿದ ಜಾಗ ಇದು? ಹೌದು, ಇದು ಬಂದು 1965 ನಮ್ದು ಆಗಿನ ಕಾಲದಲ್ಲಿ 60s ನಾನು ಹೇಳ್ತಾ ಇದ್ದೀನಿ. ಅವಾಗೆಲ್ಲ ಇಲ್ಲಿ ಪಾಪ ಕನ್ನಡಿಗರೆಲ್ಲ ಫಿಲ್ಮ್ ಇಂಡಸ್ಟ್ರಿಯವರು ತುಂಬ ತುಂಬ ಕಷ್ಟಪಡ್ತಿದ್ರು. ಶೂಟಿಂಗ್ ಮಾಡಬೇಕು ಅಂದರೆ ಚೆನ್ನೈಗೆ ಒಂದೇ ಜಾಗದಲ್ಲಿ ಹೋಗ್ಬೇಕಾಗಿತ್ತಂತೆ. ಚೆನ್ನೈನಲ್ಲಿ ಏನು ಅಂದರೆ ಸಿನಿಮಾ ಚಿತ್ರರಂಗದವ್ರು ಹೇಳಿರೋ ಪ್ರಕಾರ ಅವಾಗೆಲ್ಲ ಬಂದ್ಬಿಟ್ಟು ನಿಮಗೆ ಗೊತ್ತ, ಎಲ್ಲರೂ 60s ಬರೀ ಚೆನ್ನೈನಲ್ಲೇ ಶೂಟ್ ಮಾಡೋಕೆ ಹೋಗೋರು. ಅವಾಗ ತಮಿಳ್ನವ್ರಿಗೆ ತೆಲುಗ್ನವ್ರಿಗೆ ಅವ್ರಿಗೆಲ್ಲ ಫಸ್ಟು ಚಾನ್ಸ್ ಕೊಟ್ಬಿಟ್ಟು ನಂತರ ಕನ್ನಡದವ್ರಿಗೆ ಅವ್ರನ್ನ ಏನು ಉಳಿಯುತ್ತ ಸಮಯ ಆಮೇಲೆ ಅವ್ರು ಕೊಡೋರಂತೆ. ಸೊ ಉಳಿದಿದ್ದ ಟೈಮು, ಸೊ ಮಧ್ಯರಾತ್ರಿ ಯಾರು ಆಗ್ಬೋದು, ಯಾವಾಗಾರು ಆಗ್ಬೋದು. ಇಂಥ ಸಂದರ್ಭದಲ್ಲಿ ನಮ್ಮ ತಂದೆನೂ ಇದೇ ಥರ ಅವ್ರ ಜೊತೆಲಿ ಕಷ್ಟಪಟ್ಟಿರೋರು. ಹಾಗಾಗಿ ಅವರೇನು ಯೋಚನೆ ಮಾಡಿದ್ರು, ಏನಕ್ಕೆ ನಾವೇ ಒಂದು ಕರ್ನಾಟಕದಲ್ಲಿ ಒಂದು ಸ್ಟುಡಿಯೋ ನಿರ್ಮಾಣ ಮಾಡಬಾರ್ದು ಅನ್ನೋದು ಒಂದು ದೊಡ್ಡ ಆಸೆ ಬಂತು. ಬಟ್ ಎಲ್ಲ ಸುಮಾರು ಜನ ಹೇಳಿದ್ರು, ಬೇಡಿ, ಇದು ದೊಡ್ಡ ವಿಚಾರ ಅಲ್ವೇ, ಒಂದು ಸ್ಟುಡಿಯೋ ಮಾಡೋದು ಅಂದರೆ ತುಂಬ ಕಷ್ಟ. ಅದು ನಮ್ಮ ತಂದೆ ಆಗಿನ ಕಾಲದಲ್ಲಿ ಎಲ್ಲರಿಗೂ ಅವ್ರು ಬರೋ ರೆಮ್ಯುನರೇಷನ್ ಎಲ್ಲರಿಗೂ ಎಲ್ಲ ಚಿತ್ರನಟರಿಗೆ ಇರೋ ಇಟ್ಕೊಂಡು ಇಷ್ಟು ದೊಡ್ಡದೊಂದು ಹೇಗೆ ಒಂದು ಪವಾಡ ಅಂತ ಏನು ಹೇಳ್ತೀವೋ ಅದು ಮಾಡೋಕೆ ಆಗುತ್ತೆ ತುಂಬ ತುಂಬ ಹೇಳಿದ್ರು. ಕೆಲವರೆಲ್ಲ ಬೇಡಿ ಬಾಲಣ್ಣ ಅಂದರು, ಎಸ್ಪೆಷಲಿ ಜಿ ವಿ ಅವರಂತೂ ತುಂಬ ಹೇಳಿದ್ರು, ಬೇಡ ಕಣೋ ನೀನು, ಅವ್ರಿಗೆ ಗೊತ್ತು, ಅವ್ರಿಗೂ ಸುದ್ದಿ ಹೋದ್ಮೇಲೆ ಬೇಡ ಕಣೋ, ನೀ ಚೆನ್ನಾಗಿದ್ಯಾ ರಾಜನ್ ಥರ, ಇವಾಗ ಇದು ಕೈ ಹಾಕೊಂಡು ನೀನೇನು ಕಷ್ಟಪಡ್ತೀಯ ಅಂತ ಅವರೂ ತುಂಬ ಹೇಳಿದ್ರು. ಬಟ್ ನಮ್ಮ ತಂದೆಗೇನಂದರೆ ಅವರೊಂದು ಕನ್ನಡ ಅಭಿಮಾನಿ ಚಿತ್ರ, ಅವ್ರಿಗೆ ಅಂದರೆ ಇದು ಚಿಕ್ಕದಿಂದ ಗೊತ್ತು ಹೇಳಿದ್ದೀನಿ ಹಿಂದೆನೆ, ನಾಟಕ ಸಿನಿಮಾ ಚಿತ್ರರಂಗ ಅಂದರೆ ಅವ್ರಿಗೊಂಥರ ಅವ್ರದ್ದು ಉಸಿರು ಥರ ಇತ್ತು, ಹಾಂ ಜೀವ ಅವ್ರದ್ದು. ಹಾಗಾಗಿ ಅವರು ಏನೇ ಆಗಲಿ ಮಾಡೇ ಬಿಡೋಣ ಅಂದ್ಬಿಟ್ಟು ಅವರೇ ಒಂದು ತೀರ್ಮಾನ ಮಾಡಿ ನಮ್ಮ ತಾಯಿ ಹೆಂಗೆ ಶುರು ಮಾಡಿದ್ರು ಅನ್ನೋದು ಹೇಳ್ಕೊ, ಅವರು ಏನೋ ಸ್ವಲ್ಪ ಇಟ್ಕೊಂಡಿದ್ರು ಸ್ವಲ್ಪ ಹಣ ನಮ್ಮ ತಂದೆ ಸೇವಿಂಗ್ಸ್ ಅಂತ. ಆಮೇಲೆ ಇದರಲ್ಲಿ ನಮ್ಮ ತಾಯಿನೂ ತುಂಬ ಕೈ ಜೋಡಿಸಿದ್ರು, ಅವ್ರು ಇರೋ ಒಡವೆ ಪಡವೆ ಎಲ್ಲ ಪೂರ್ತಿ ಮಾರಾಟ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊಂಡು ಮಾಡೋಣ ಅಂತ ಇಬ್ಬರು ಗಂಡ ಹೆಂಡತಿ ಇಬ್ಬರು ತೀರ್ಮಾನ ಮಾಡಿದ್ರು. ಆಮೇಲೆ ಏನು ಮಾಡಿದ್ರು, ಗೌರ್ಮೆಂಟ್ ಅಪ್ರೋಚ್ ಮಾಡಿದ್ರು. ಆಗಿನ ಗೌರ್ಮೆಂಟು ತುಂಬ ಒಳ್ಳೆಯ, ನಮ್ಮ ತಂದೆದೆಲ್ಲ ಅರ್ಥ ಮಾಡಿಕೊಂಡು ಹೌದು ಬಾಲಣ್ಣ ಮಾಡಿ ಅಂತ ಹೇಳಿ 5 acres 1965 5 acres ಲೀಸ್ ಮಾಡಿದ್ರು. ಲೀಸ್ ಮಾಡಿದ್ರು, ಲೀಸ್ ಮಾಡಿ ಎಲ್ಲ ನನ್ನ ಹತ್ರ ಎವ್ರಿ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ ಇವಾಗ. ಸೊ ಲೀಸ್ ಮಾಡಿದ್ಮೇಲೆ ಆಮೇಲೆ ನಮ್ಮ ತಂದೆ ಸ್ವಲ್ಪ ಹೇಗೆ ಶುರು ಮಾಡಿದ್ರು ಅಂತ, ಅವ್ರದ್ದು ಇಷ್ಟು ಹಣ ಐತೆ ಹೆಂಡತಿ ಒಡವೆದು ಪ್ಲಸ್ ಅವ್ರದ್ದೊಂದು ಸ್ವಲ್ಪ ಸೇವಿಂಗ್ಸು. ಆಮೇಲೆ ಏನು ಮಾಡಿದ್ರು, ಸಾಲಲ್ಲ ನಿಮ್ಗೆ ಒಂದು ಕಟ್ಟಡ ಕಟ್ಟಬೇಕು ಅಂದರು ನಮ್ಮ ತಂದೆ ಬರೋ ರೆಮ್ಯುನರೇಷನ್ಗೆ ಎದೆಲ್ಲಿ ಸಾಲತ್ತೆ. ಸೊ ಅವ್ರೇನು ಮಾಡಿದ್ರು ಅಂದರೆ, ಈ ಫಿಲ್ಮ್ ಶೂಟಿಂಗ್ ಇಲ್ಲದೇ ಇದ್ದಾಗ ಅವರು ಮ್ಯಾನೇಜರ್ ಅಂತ ಆ ಕಾಲದಲ್ಲಿ ಇದ್ರು ಸುನಂದು ಅಂತ ಅವರೆಲ್ಲ, ಅವ್ರದ್ದೇ ಒಂದು ಚಿಕ್ಕ ಗುಂಪಿತ್ತು, ಅವ್ರ ಕಾರ್ನಲ್ಲಿ ಹಾಕ್ಕೊಂಡು ಪ್ರತಿ ಡಿಸ್ಟ್ರಿಕ್ಟು ತಾಲೂಕು ಎಲ್ಲ ಕಡೆ ಹೋಗಿ ಆವಾಗಿನ ಕಾಲದಲ್ಲಿ ಪ್ರೊನೋಟ್ ಅಂತ ಅವ್ನು ಮಾಡೋರು. ಪ್ರೊನೋಟ್ ಅಂದರೆ ಅದನ್ನು ನಾವು 100 ರುಪೀಸ್ಗೆ ಪರ್ಚೇಸ್ ಮಾಡ್ತಾರೆ ನೋಡಿ, ಅದನ್ನು ನಾವು ಮತ್ತೆ ರೀಇಂಬರ್ಸ್ ಮಾಡಬೇಕು, ಕೊಡಬೇಕು. ಪ್ರಾಮಿಸರಿ ನೋಟ್. ಪ್ರಾಮಿಸರಿ ನೋಟ್, ಕರೆಕ್ಟ್. ಪ್ರಾಮಿಸರಿ ನೋಟ್, ಪ್ರಾಮಿಸರಿ ನೋಟ್. ಸೊ ಪ್ರಾಮಿಸರಿ ನೋಟ್ನ 100 ರುಪೀಸ್ ಹಂಗೆ ಪ್ರತಿ ಅಂದರೆ ಪಬ್ಲಿಕಿಂದ ಕಲೆಕ್ಟ್ ಮಾಡಿ ಅವ್ರ ಹತ್ರ ಇರೋ ಹಣ ಎರಡು ಸೇರಿ ಶುರು ಮಾಡಿದ್ರು ಕಟ್ಟಡ ಕಟ್ಟೋದಕ್ಕೆ. ಅಂದರೆ ಇದೆಲ್ಲ ಪಬ್ಲಿಕ್ ದುಡ್ಡು ಕಲೆಕ್ಟ್ ಮಾಡಿದ್ರ ಅವರು? ಖಂಡಿತವಾಗ್ಲು ಮಾಡಿದ್ರು. ಆಮೇಲೆ ಏನಾಯ್ತು ಅಂದರೆ, ಬಟ್ ಒಂದೇ ಒಂದು ಇದನ್ನ ಇದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಇನ್ನೊಂದು ಏನು ಹೇಳಬೇಕು ಅಂದರೆ, ಆ ಪ್ರಾಮಿಸರಿ ನೋಟು ಎಷ್ಟು ಜನ ವಾಪಸ್ ಕೊಟ್ಟಿದ್ದಾರೆ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಯಾರ್ಯಾರು ಅವರು ಕಳಿಸ್ತಾರೋ ಮಣಿ ಆರ್ಡ್ರು, ನಮ್ಮ ತಂದೆ ಕೂತ್ಕೊಂಡು, ಯಾಕೆ ನಾನೇ ನೋಡಿದ್ದೀನಿ ಕೂತ್ಕೊಂಡು ಮಣಿ ಆರ್ಡ್ರು ಯಾರ್ಯಾರು ಪ್ರಾಮಿಸರಿ ನೋಟ್ ಕಳಿಸಿದ್ರು ಅವ್ರಿಗೆಲ್ಲ ವಿತ್ ಇಂಟ್ರೆಸ್ಟ್, ಸ್ಮಾಲ್ ಇಂಟ್ರೆಸ್ಟ್ ಆಗಿನ ಕಾಲದಲ್ಲೆಲ್ಲ ವಿತ್ ಇಂಟ್ರೆಸ್ಟು ಎಲ್ಲರಿಗೂ ಹಿಂದಿರ್ಗಿಸ್ಬಿಟ್ಟಿದ್ದಾರೆ ಸುಮಾರು ಜನ. ಅಂದರೆ ಯಾರ್ದು ಇಟ್ಕೊಂಡಿಲ್ಲ, ಬಟ್ ಕೆಲವರು ಶ್ರೀಮಂತರು ಇರ್ಬೋದು, ಶ್ರೀಮಂತರು ಬರ್ದು ನಮ್ಮ ಹತ್ರ ಬರ್ದೇ ನಮ್ಮ ತಂದೆ ಹತ್ರ ಬರ್ದೇ ಇರ್ಬೋದು, ಅವ್ರು ಕೊಡದೇ ಇರ್ಬೋದು, ಬಟ್ ಯಾರ್ಯಾರು ಬಂದು ಕೇಳಿದ್ರು ಎಲ್ಲರಿಗೂ ಒಬ್ಬರ ಹತ್ರನೂ ಒಂದು ಉಳಿಸ್ಕೊಂಡಿಲ್ಲ ಅವರು. ಏನು ಪಬ್ಲಿಕಿಂದ ತೊಗೊಂಡ್ರೆ ಅದಷ್ಟು ವಾಪಸ್ ಕೊಟ್ಟಿದ್ದಾರೆ, ಅದು ತುಂಬ ಹೆಮ್ಮೆ. ಯಾಕಂದರೆ ಕನ್ನಡಿಗರಿಗೆಲ್ಲ ಗೊತ್ತು, ನಮ್ಮ ತಂದೆ ಬಾಲಣ್ಣವರು ಸ್ವಾಭಿಮಾನ ಚಿತ್ರರಂಗದಲ್ಲಿ ನಮ್ಮ ತಂದೆಗೆ ಇನ್ನೊಂದು ಹೆಸರು ಸ್ವಾಭಿಮಾನದ ಬಾಲಣ್ಣ ಅಂತ. ನಿಮ್ಗೆ ಹಿಂದೆನೇ ಹೇಳಿದ್ದೀನಲ್ವೇ, ಯಾವುದೋ ಒಂದು ಸಮಯಕ್ಕೆ 2000 ರೂಪಾಯಿನ ಏನೋ ಈಸ್ಕೊಂಡ್ರು, ಅದು ಮತ್ತೆ ಅವ್ರಿಗೆ ದುಡ್ಡು ಬಂದ ತಕ್ಷಣ ಹುಡ್ಕೊಂಡು ಹೋಗ್ತಾರೆ ಅವರು.
ಉಡ್ಕೊಂಡು ಹೋಗಿ ಎಲ್ಲಿದ್ದಾರೆ ಅಂತ ಕೇಳಿ ಒಂದು ದೊಡ್ಡದು ಅವ್ರ ಕೈ ಇಟ್ಕೊಂಡು ಕಣ್ಣು ತಲೆಗೊತ್ಕೊಂಡು ನಮಸ್ಕಾರ ಮಾಡಿ ತಗೋಪ್ಪ ನೀ ಕೊಟ್ಟರು ಅಣ್ಣ ಅಂತ ಅಷ್ಟು ಒಂದು ಸ್ವಾಭಿಮಾನದ ಬಾಲಣ್ಣ ಅಂತ ಇಡೀ ಫಿಲ್ಮ್ ಇಂಡಸ್ಟ್ರಿಗೂ ಗೊತ್ತು. ಅದಕ್ಕೆ ನಿಮ್ಮ ಮಾಧ್ಯಮ ಮುಖಾಂತರ ಜನಗಳಿಗೆಲ್ಲ ಅಭಿಮಾನಿ ನಮ್ಮ ತಂದೆ ಅಭಿಮಾನಿಗಳು ತಿಳಿಸ್ಕೊಳ್ತಾ ಇದ್ದೀನಿ, ನಮ್ಮ ತಂದೆ ಸ್ವಾಭಿಮಾನದಿಂದ ಒಂದು ರೂಪಾಯಿನೂ ಯಾರ ಹತ್ರನೂ ಉಳಿಸ್ಕೊಂಡಿಲ್ಲ, ಯಾರ ಹತ್ರನೂ ಉಳಿಸ್ಕೊಂಡಿಲ್ಲ. ಬಾಲಣ್ಣ ಒಂದು ರೂಪಾಯಿ ಮೋಸ ಮಾಡಿ ಹೋದ್ರು ಅನ್ನುವ ಮಾತಿಲ್ಲ, ಖಂಡಿತವಾಗ್ಲಿಲ್ಲ. ಅದು ಯಾರು ಬೇಕಾದ್ರೆ ಬಂದು ಹೇಳಿ, ಆದ್ರೆ ಮಾತ್ರ ನಾನು ತುಂಬ ದೇವ್ರದ ದೇವಸ್ಥಾನದಲ್ಲಿ ಕೂಡ ಹೇಳ್ಕೊಳ್ಳೋಷ್ಟು ನನಗೆ ಸತ್ಯ ಏನು ಅಂತ ನನಗೆ ಗೊತ್ತಿದೆ. ಈಗ ಗೌರ್ಮೆಂಟ್ ಲೀಸ್ ಕೊಡ್ತು, ಲೀಸ್ಗೆ ಇವರೊಂದಷ್ಟು ಅಮೌಂಟ್ ಕಟ್ಟಿರಲೇಬೇಕು, ಫ್ರೀ ಅಂತೂ ಅಲ್ಲ, ಲೀಸ್ ಅಮೌಂಟ್ ಅಂತೂ ಇರುತ್ತೆ, ಎಷ್ಟು ಅಂತ ಗೊತ್ತಾ? ಅದು ಲೀಸ್ ಅಮೌಂಟ್ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ. ನನ್ನ ಹತ್ರ ಯಾವಾಗ ಇದ್ರ ಬಗ್ಗೆ ಹೇಳ್ತೀನಿ ನೋಡಿ. ಆಮೇಲೆ ಏನಾಯ್ತು ಅಂದರೆ ನಮ್ಮ ತಂದೆ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಗೌರ್ಮೆಂಟ್ಗೆ, ಆಗಿನ ಗೌರ್ಮೆಂಟ್ಗೆ ನಮ್ಮ ತಂದೆ ಮೇಲೆ ಇದಿದೆ ಅಭಿಮಾನದಲ್ಲಿ, ಹೌದು ಬಾಲಣ್ಣ ಕಟ್ತಾ ಇದ್ದಾರೆ, ಇನ್ನೊಂದು 15 ಎಕರೆ, ಯಾಕೆಂದ್ರೆ ಆಗ ಪೂರ್ತಿ ಕಾಡಿದು, ಇದು ಫುಲ್ ಕಾಡು, ನೀವ್ ಎಲ್ಲೂ ಒಂದ್ ಮನೆ ಕೂಡ ನೋಡಕ್ಕಾಗಲ್ಲ. ಸೊ ಈ ಬಿಜಿಎಸ್ ಹಾಸ್ಪಿಟಲ್, ಬಿಜಿಎಸ್ ಹಾಸ್ಪಿಟಲ್ ಇವಾಗ ಬಂದಿರೋದು ನಿಮ್ಗೆ ಆವಾಗೆಲ್ಲ ಆವಾಗೇನಲ್ಲ. ಸೊ ನಿಮ್ಗೆ ಅದೇ ಹೇಳ್ತೀನಲ್ಲ, ಅಕ್ಕಪಕ್ಕದಲ್ಲಿ ಮನೆ ಎಲ್ಲ ಏನಿಲ್ಲ, ಇಲ್ಲಿ ಗೋಪಣ್ಣ ಅಂತ ಒಬ್ರು ಇದ್ರು, ಅವ್ರ ಹಾಲೆಲ್ಲ ತೋಟ ಇತ್ತು ಅಷ್ಟೇ, ಬಿಟ್ರೆ ನಮ್ಗೆ ಇನ್ ಯಾರು ಗೊತ್ತಿಲ್ಲ. ನೀವೇನ್ ಬೇಕಂದ್ರು ಬರೀ ಕೆಂಗೇರಿಗೆ ಹೋಗ್ಬೇಕು, ಅಷ್ಟು ದೂರ ಹಳ್ಳಿ, ಅದು ಹಳ್ಳಿ, ಅದು ಅವಾಗ ನೀವ್ ಯೋಚನೆ ಮಾಡಿ, ಅವಾಗ ಹಳ್ಳಿ, ಆಮೇಲೆ ನಾವೆಲ್ಲ 56 ವರ್ಷದಿಂದ. ಸೊ ಹಾಗಾಗಿ ಕಟ್ತಾ ಇದಾರಲ್ಲ ಬಾಳಣ್ಣ ಅವರು ಅಂದ್ಬಿಟ್ಟು ಅವರು ಮನಸ್ಸು ಮಾಡಿ ಒಂದು ಇನ್ನೊಂದು 15 ಎಕರ್ ರಿಲೀಸ್ ಮಾಡೋಣ ಅಂತ ಅವರೆಲ್ಲ ಒಂದು ತೀರ್ಮಾನ ಮಾಡಿಕೊಂಡ್ರು ಗೌರ್ಮೆಂಟ್. ಆವಾಗ ನಮ್ಮ ತಂದೆ ಏನು ಮಾಡಿದ್ರು ಅಂದರೆ ಆಫ್ಸೆಟ್ ಪ್ರೈಸ್ ಅಂತ ಹೇಳ್ತಾರೆ, ಅಂದರೆ 600 ರುಪೀಸ್ ಪರ್ ಏಕರ್. 1970 ಇದು ತುಂಬ ಮುಖ್ಯ, ಯಾಕೆಂದರೆ ಇದು ಪ್ರತಿ ಕಲಾಭಿಮಾನಿಗಳು ನೋಡೋರೆಲ್ಲರಿಗೂ ಹೋಗ್ತಾ ಇದೆ, ಕಲಾಮಾಧ್ಯಮದವರ ಅಭಿಮಾನಿಗಳು. ಸೊ ನಾನೇನು ಹೇಳ್ತಾ ಇದ್ದೀನಿ, 1975 ಲೀಸ್ ಮಾಡಿದ್ದು, 5 ಎಕರೆ ಲೀಸ್ ಮಾಡಿದ್ರು. ಆಮೇಲೆ ನಮ್ಮ ತಂದೆ ಕಟ್ಟಡ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಆಗಿನ ಗೌರ್ಮೆಂಟು ನಮ್ಮ ತಂದೆ ಮೇಲೆ ಇದ್ದಿದ್ದು ಒಂದು ಅಭಿಮಾನಿಗೆ, ಹೌದು ಬಾಲಣ್ಣ ಮಾಡ್ತಾ ಇದ್ದಾರೆ, ನಾವಿನ್ನೂ ರಿಲೀಸ್ ಮಾಡೋಣ ಜಾಗ ಅಂದ್ಬಿಟ್ಟು, ಇನ್ನೊಂದಿಷ್ಟು ಭೂಮಿ ಕೊಡೋಣ ಅಂದ್ಬಿಟ್ಟು ಇನ್ನೂ 15 ಎಕರೆ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಅವಾಗ ನಮ್ಮ ತಂದೆ ಏನು ಮಾಡಿದ್ರು, ಅವ್ರ ಹತ್ರ ದೇವ್ರ ದಯಿಂದ ಸ್ವಲ್ಪ ಹಣ ಇತ್ತು, ಅದಕ್ಕೆ 600 ರುಪೀಸ್ ಪರ್ ಏಕರ್ ಹಂಗೆ 20 ಎಕರೆನೂ ಕೊಂಡ್ಕೊಂಡ್ರು. 20 ಎಕರೆ ಆ 5 ಎಕರೆ ಲೀಸ್ ಗಿದ್ದಿದ್ದು ಸೇರಿಸಿ ಎಕ್ಸ್ಟ್ರಾನು ಸೇರಿಸಿ 20 ಎಕರೆಗೆ 600 ರೂಪಾಯಿ ಅಂತೆ ಪರ್ ಏಕರ್ಗೆ ಕೊಂಡ್ಕೊಂಡ್ರು. 1970. ಸೊ 1965 5 ಎಕರೆ ಸರ್ಕಾರ ಲೀಸ್ ಕೊಡ್ತು, 1970 ಒಟ್ಟು ಆ 5 ಎಕರೆ ಸೇರಿಸಿ ಇನ್ನೊಂದು 15 ಎಕರೆ ಎಲ್ಲವೂ ಸೇರಿ 20 ಎಕರೆನ ಬಾಲಣ್ಣ ಅವರು ಎಕರೆಗೆ 600 ರೂಪಾಯಿ ತರ ಖರೀದಿ ಮಾಡಿದ್ರು. ಅದೆಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ, ಪಕ್ಕ ಡಾಕ್ಯುಮೆಂಟ್ಸ್ ಇದೆ. ಇಲ್ಲ ಯಾರು ಲೀಸು ಅಂತೆಲ್ಲ ಏನು ಹೇಳಕ್ಕಾಗಲ್ಲ. ಸೊ 1970 ಪಕ್ಕ ಆಗಿ ನಮ್ಮ ತಂದೆ ಹೆಸರಲ್ಲಿ ಬಂದಿರೋದು ಇದು. ಆಯ್ತೆ ಅಂದ್ರೆ 20 ಎಕರೆ × 600 ಸಮ್ 14,000 ಬರ್ತದೆ, ಯಾಕಂದ್ರೆ ಅದಕ್ಕೆ ಫೆನ್ಸ್ ಚಾರ್ಜಸ್ ಅಂತ ಒಂದು ಹಾಕಿದ್ದಾರೆ, ಅದು ಬೇಕಾದ್ರೆ ನನ್ನ ಹತ್ರ ದಾಖಲೆಗಳಿದೆ, ಫೆನ್ಸ್ ಚಾರ್ಜಸ್ ಅಂತಾನು ಇಸ್ಕೊಂಡ್ರು, ಅದನ್ನು ಸೇರಿಸಿ ಸಮ್ 16,000 ಏನೋ ಬರ್ತದೆ, 16,418 ಏನೋ ಬರ್ತದೆ. ಸೊ ಆ ತರ ಪೂರ್ತಿ ಕಟ್ಟಿ ಅವ್ರ ಹೆಸರಿಗೆ ಮಾಡ್ಕೊಂಡ್ರು ನಮ್ಮ ತಂದೆ. 20 ಎಕರೆ × 600 ಅಂದ್ರೆ 12,000 ಪ್ಲಸ್ ಫೆನ್ಸಿಂಗ್ ಚಾರ್ಜಸ್ ಎಲ್ಲ ಸೇರಿ, ಅಂದ್ರೆ ಫೆನ್ಸಿಂಗ್ ಫುಲ್ಲು. ಫೆನ್ಸಿಂಗ್ ಅಂತ ಒಂದು ನಮ್ದು ಡಾಕ್ಯುಮೆಂಟ್ ನಲ್ಲಿದೆ ಫೆನ್ಸಿಂಗ್ ಅಂತ, ಯಾಕಂದ್ರೆ ಆ ಕಾಲದಲ್ಲಿ ನಾವೆಲ್ಲ ಚೆನ್ನೈನಲ್ಲಿ ಓದ್ತಾ ಇದೀವಿ ಅಲ್ವೇ. ಸೊ ನನಗೆ ಡಾಕ್ಯುಮೆಂಟ್ ಇಟ್ಕೊಂಡು ಆಮೇಲೆ ನಮ್ಮ ವಕೀಲರುಗಳು ಹೇಳಿದ್ರ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಫೆನ್ಸಿಂಗ್ ಚಾರ್ಜಸ್ ಎಲ್ಲ ಸೇರಿಸಿ ಪೂರ್ತಿ ನಮ್ಮ ತಂದೆನೇ ಎಲ್ಲ ಕೊಂಡ್ಕೊಂಡಿದ್ದಾರೆ 20 ಎಕರ್ಸ್. ಖಂಡಿತ ಅವರೇ 30 ವರ್ಷ ಇದ್ರಂಗ ಆಯ್ತಾರಲ್ಲ. ಇವಾಗ ನೀವು 1970 ಅಂತ ಲೆಕ್ಕ ಹಾಕೊಂಡ್ರು ಅವ್ರು ಸತ್ತಿದ್ದು 95. ಸೊ 30 ಇಯರ್ಸ್ ನಲ್ಲಿ 65 ನಲ್ಲಿ ತಗೊಂಡಿದ್ರಿಂದ ಲೆಕ್ಕ ಹಾಕೊಳ್ಳಿ, ಅದೇನೆ ನಿಮ್ಗೆ 30 ಇಯರ್ಸ್ ಮೇಲೆ ಆಗೋಯ್ತು. 30 ವರ್ಷ ಬಾಲಣ್ಣ ಅವರಿದ್ದ ಜಾಗ ಇದು, ಖಂಡಿತ ಅವ್ರ ನಡೆದಾಡಿದ ಜಾಗ ಇದು, ನಡೆದಾಡಿ ಜಾಗ. ಅದಕ್ಕೆ ಅವ್ರ ಉಸಿರು ಇಲ್ಲಿದೆ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ನಂಗೆ ಏನಕ್ಕೆ ಇಲ್ಲಿ ಬಂದರೆ ನಂಗೆ ಕಣ್ಣೀರು ಬರ್ತದೆ ಅಂದರೆ ನಮ್ಮ ತಂದೆ, ಯಾಕೆಂದ್ರೆ ನಾನು ಸುಮಾರು ವರ್ಷ ನಮ್ಮ ತಂದೆ ಜೊತೆಲಿ ಇಲ್ಲೇ ಬಾಳ್ದೋಳು ಮದುವೆಗೆ ಮುಂಚೆ. ಹೌದು ಇಲ್ಲೇ ಇದ್ದೆ ನಾನೇ, ಹೌದು ಇಲ್ಲೇ ಇತ್ತು ನೋಡಿ. ಇವಾಗೆಲ್ಲ ಹೊಡೆದಾಕ್ಬಿಟ್ರು, ಅಲ್ಲಿ ಸಮಾಧಿ ಬರ್ತದೆ ನೋಡಿ, ಅಲ್ಲೆಲ್ಲ ವಿಷ್ಣುವರ್ಧನ್ ಅವ್ರದ್ದು ಸಮಾಧಿ ಬರ್ತದೆ ಅಂದ್ಬಿಟ್ಟು ಅವ್ರು ಆ ಕಡೆಲ್ಲ ವಿಷ್ಣುವರ್ಧನ್ಗೆ ಅಂತ ಅಲಾಟ್ ಮಾಡ್ಕೊಳ್ಳೋಕ್ಕೆ ಒಂದು ಡಿಸಿಷನ್ ಇತ್ತಲ್ವೇ. ಸೊ ಹಾಗಾಗಿ ಆ ಕಡೆನೇ ಇತ್ತು ಪೂರ್ತಿ ಮನೆ ನಮ್ಮದು, ದೊಡ್ಡ ಅಂದರೆ ನಿಮ್ಗೆ ಹೆಂಚಿನ ಮನೆ ಆದ್ರೂ ದೊಡ್ಡ ಮನೆ. ಸೊ ಅಲ್ಲಿತ್ತು. ಸೊ ಹಾಗಾಗಿ ನಾನು ಫೋಟೋ ಇದೆಯಾ? ಫೋಟೋ ಇಲ್ಲ, ನೋಡ್ತೀನಿ ನೋಡ್ತೀನಿ ಇವ್ರು ಡೆಮಾಲಿಷ್ ಮಾಡೋಕೆ ಮುಂಚೆ ಇತ್ತ ಅಂತ ನೋಡ್ತೀನಿ. ಸೊ ಹಾಗಾಗಿ 30 ವರ್ಷ ನಮ್ಮ ತಂದೆ ಇಲ್ಲೇ ಬಾಳಿದ್ದಾರೆ ಹೆಂಚಿನ ಮನೇಲಿ. ಹೆಂಚಿನ ಮನೇಲಿ ಇದು ಈ ಕಡೆನೇ
ಆ ಕಡೆನೆ ಬರ್ತದೆ. ವಿಷ್ಣುವರ್ಧನ್ ಸಮಾಧಿ ಇದೆ ನೋಡಿ, ಸ್ವಲ್ಪ ಆ ಕಡೆ ಬರ್ತದೆ. ಅದೇ ನಿಮ್ಗೆ ಅಲ್ಲಿ ಪ್ರದೀಪ ನಿಂತಿದೆ ನೋಡಿ, ಅಲ್ಲಿಂದ ಇಷ್ಟವರೆಗೂ ನಿಂತ್ಕೊಳ್ಳಿ, ಈ ಈ ಎಂಡಿಂದ ಆ ಎಂಡ್ವರೆಗೂ ಬೇಲಿಯಿಂದ ಆಚೆಗೆ ಆ ಪೀಸು. ಹಾಂ ಕರೆಕ್ಟ್ ಕರೆಕ್ಟ್. ಆ ಥರ ಅಲ್ಲೇ ಇದ್ದಿದ್ದು ನಮ್ಮ ತಂದೆ ಪಾಪ. ಸೊ ಆಯಿತು, 1965 ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು, 70 20 ಎಕರೆ ಭೂಮಿ ಸ್ವಂತ ಆಯಿತು. ಆ ನಂತರ ಏನಾಯ್ತು ಇಲ್ಲಿ? ಆ ನಂತರ ಇದು ಶಂಕುಸ್ಥಾಪನೆ ಮಾಡಿದ್ರು ನೋಡಿ, ಅದೆಲ್ಲ ನನ್ನ ಹತ್ರ ಇದೆ ಇನ್ವಿಟೇಷನ್ನು. ಇದೆಯಾ? ಸತ್ಯವಾಗಿ ಕೊಡ್ತೀನಿ, ನಿಮ್ಗೆಲ್ಲ ಕೊಡ್ತೀನಿ. ಯಾಕಂದ್ರೆ ನನ್ನ ಹತ್ರ ನಾನು ಏನೇನು ಉಳಿತು ನಮ್ಮ ತಂದೆದು ಎಲ್ಲನೂ ಉಳಿಸ್ಕೊಂಡಿದ್ದೀನಿ. ಆಮೇಲೆ ನಮ್ಮದು ಹ್ಯಾಂಡ್ ರೈಟಿಂಗ್ದು ನಮ್ಮ ತಂದೆದು, ಕೆಲವ್ರು ನನ್ನ ಹತ್ರ ಫೋನ್ ಮಾಡಿ ಹೇಳಿದ್ರು ದಯವಿಟ್ಟು ಹ್ಯಾಂಡ್ ರೈಟಿಂಗ್ ಇದು ಅದನ್ನು ಸ್ವಲ್ಪ ಬಿಡುಗಡೆ ಮಾಡಿ ನಿಮ್ಮದು. ಯಾಕಂದರೆ 8th class ಓದಿ 3 ಫೇಲ್ ಆದವರು, ಅವ್ರದ್ದು ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿದೆ, ಅಷ್ಟೊಂದು ಕನ್ನಡ ಒಂದು ಅಂದರೆ ಪೋಸ್ಟ್ ಗ್ರಾಜುಯೇಟ್ ಕೂಡ ಕನ್ನಡದಲ್ಲಿ ಅಷ್ಟೊಂದು ಅವ್ರಿಗೆ ಬರಲ್ಲ, ಅಷ್ಟೊಂದೊಂದು ತೂಕಿಯಾದ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಎಲ್ಲ ಬರೆಯೋರು ಅವರು. ಬರವಣಿಗೆ ಅಂದರೆ ಅವ್ರಿಗೆ ತುಂಬ ಹುಚ್ಚು. ಹಾಗಾಗಿ ಅದನ್ನೆಲ್ಲ ಇಟ್ಟಿದ್ದೀನಿ ನಾನು, ನೆಕ್ಸ್ಟ್ ಟೈಮ್ ನಿಮ್ಗೆ ಕೊಡ್ತೀನಿ, ದಯವಿಟ್ಟು ಅದನ್ನು ರಿಲೀಸ್ ಮಾಡಿ. ಒಂದು ಈ ಸಂದರ್ಭದಲ್ಲಿ ನಾನು ಮಾತು ಹೇಳಬೇಕು, ದಯವಿಟ್ಟು ವೀಕ್ಷಕರೇ, ಕಲಾಮಾಧ್ಯಮದಲ್ಲಿ ನಮ್ಮ ಹಿರಿಯ ನಿರ್ದೇಶಕರಾದ ಭಗವಾನ್ ಸರ್ ಅವರ ಸಂದರ್ಶನವನ್ನು ನೀವು ಬಿಗಿನಿಂಗಲ್ಲಿ ಗಮನಿಸಿದ್ರೆ 1954-60 ಅವರು ಒಂದು ಘಟನೆ ಹೇಳಿದ್ರು. ಬಾಲಣ್ಣವರು ಜಿ ವಿ ಅಯ್ಯರವರು ಕೂತ್ಕೊಂಡು ನಾಟಕದ ಸ್ಕ್ರಿಪ್ಟ್ಗಳನ್ನು ಬರೆಯೋರು, ಸಿನಿಮಾದ ಸ್ಕ್ರಿಪ್ಟ್ಗಳನ್ನ ಬರೆಯೋರು ಅಂತ ಒಂದು ಭಾಳ ಮುಖ್ಯವಾದ ದಾಖಲೆ ಕೊಟ್ಟಿದ್ದಾರೆ. ದಯವಿಟ್ಟು ಆ ಎಪಿಸೋಡ್ಸ್ ಗಮನಿಸಿ, ದೊರೆ ಭಗವನ ಸಂದರ್ಶನಗಳನ್ನು ನೋಡಿ. 8th class 3 ಫೇಲ್ ಆದ ಬಾಲಣ್ಣವರು ಎಷ್ಟು ಚೆನ್ನಾಗಿ ಬರೀತಿದ್ರು ಅನ್ನೋಕ್ಕೆ ನಾನು ಆ ಉದಾಹರಣೆಯಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಬರೀ ಪತ್ರಗಳೆಲ್ಲ ಸ್ಕ್ರಿಪ್ಟ್ ಬರೀತಿದ್ರು ಅವರು. ಸ್ಕ್ರಿಪ್ಟು ಇನ್ನೊಂದು ಹೇಳ್ತೀನಿ, ಅದು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಇವಾಗ ನೆನಪಿಲ್ಲ, ನಮ್ಮ ತಂದೆ ಈ ಚಿತ್ರ ಫಿಲ್ಮಿಂದ ಅವರೇ ಯಾವ್ದ್ಯಾವ್ದು ಪಾರ್ಟ್ ಮಾಡೋರು ಅವ್ರದ್ದೇ ಓನ್ ಡೈಲಾಗ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋರು. ಅವ್ರದ್ದು ಇಲ್ಲ ಈ ಥರ ಬೇಡಿ ಅಂತ ಡೈರೆಕ್ಟ್ ಹೇಳಿ ಸುಮಾರು ಜೈರೆಕ್ಟ್ ಒಪ್ಕೊಳ್ಳೋರು, ಅದರಲ್ಲಿ ಪುಟ್ಟಣ್ಣ ಕಣ್ಗಲ್ ಸರ್ ಒಬ್ಬರು ಒಪ್ಕೊಳ್ತಾ ಇರಲ್ಲ, ಅವ್ರು ತುಂಬ ಸ್ಟ್ರಿಕ್ಟು, ಅವ್ರು ಹೇಳಿದಂಗೆ ಮಾಡಬೇಕು ಅವ್ರು ಹೇಳಿ. ಸೊ ಆ ಥರ ಆಮೇಲೆ ಅವ್ರು ಇನ್ನೊಂದು ಏನು ಗೊತ್ತೇ, ನಮ್ಮ ತಂದೆ ಬದುಕಿದಂಗೆ ಒಂದು ಒಂದು ಚಿತ್ರ ಮಾಡಬೇಕು ಅಂತ ನಿರ್ಮಾಪಕರಾಗಿ ಅವರೇ ಡೈರೆಕ್ಟ್ ಮಾಡಬೇಕು ಅಂತ ಆಸೆಯಿಂದ ರೂಪಾಯಿ ಗಂಡ ಅಂತ ಅದಿದೆ ನನ್ನ ಹತ್ರ, ಅದೊಂದು ಸ್ಟಿಲ್ ಇದೆ. ಆದರೆ ರಾಜ್ಕುಮಾರ್ ಅವ್ರನ್ನ ಹಾಕೊಂಡು ಮಾಡಬೇಕು ಅಂತ ಇದ್ರು, ದೊಡ್ಡದಾಗ ಒಂದು ಕಾಯಿನ್ ಅದು ರಾಜ್ಕುಮಾರ್ ಅವರು ಅದ್ರ ವೀಲ್ ನಿಂಗ್ ಮಕ್ಕಳೆಲ್ಲ ಹೊಡಿತಾರೆ ನೋಡಿ, ಟೈರ್ ತರ ಹುಡ್ಕೋದ್ ನೋಡಿ, ಆ ಥರದ್ರಲ್ಲಿ ಒಂದು ದೊಡ್ಡ ರೂಪಾಯಿನ ಕಾಯಿನ್ ಹಾಕಿ ರೂಪಾಯಿ ಗಂಡ ಅಂತ ಪೂರ್ತಿ ಸ್ಕ್ರೀನ್ ಪ್ಲೇ ಡೈಲಾಗ್ಸು ಎಲ್ಲ ಬರೆದಿಟ್ಟಿದ್ರು. ಬಾಲಣ್ಣವರೇ ಡೈರೆಕ್ಷನ್ ಮಾಡಬೇಕು, ಅವರೇ ಮಾಡಿ ಅವರೇ ಡೈಲಾಗ್ಸ್ ಎಲ್ಲ ಬರೆದಿಟ್ಟಿದ್ರು ರೂಪಾಯಿ ಗಂಡ ಅಂತ. ಹೌದೌದು, ಆವಾಗ ರಾಜ್ಕುಮಾರ್ ಅವರು ಅವರೆಲ್ಲ ಸ್ವಲ್ಪ ತುಂಬ ಕೋಆಪ್ರೇಟ್ ಮಾಡ್ತಾರಲ್ವೇ, ಸೊ ರಾಜ್ಕುಮಾರ್ನ ಹಾಕೊಂಡು ಮಾಡಬೇಕು ಅಂತ ರಾಜ್ಕುಮಾರ್ದ್ರಲ್ಲೇ ಒಂದು ಕಚ್ಚೆ ಥರ ಹಾಕೊಂಡು ಅವ್ರು ರಾಜ್ಕುಮಾರ್ ಅವರೇ ಅದನ್ನು ಅದು ರೂಪಾಯಿ ಗಂಡನ ಒಡಿಯಂಗೆ ಮಕ್ಕಳಾಟದ ಥರ ಅದನ್ನೇ ಒಂದು ಅವ್ರು ರಾಜ್ಕುಮಾರ್ ಅವ್ರು ಹಿಂಗೆ ಇಟ್ಕೊಂಡು ಹಿಂಗೆ ಅದನ್ನು ಹಿಟ್ ಮಾಡ್ದಂಗೆ ಆ ಥರದ್ದು. ಸೊ ಆ ಥರ ನಾನೇನಕ್ಕೆ ಇದು ಹೇಳಕ್ಕೆ ಬರ್ತೀನಿ ಅಂದರೆ 8th class ಸಿನಿಮಾ ಆಗಲಿಲ್ಲ ಆಗಲಿಲ್ಲ ಎಲ್ಲ ಆಯ್ತು ಹೇಳಿ, ಅವರೇ ಕಷ್ಟಪಟ್ಟು ಪಟ್ಟು ಇದನ್ನೆಲ್ಲ ಕಾಪಾಡ್ಕೊಂಡು ಬರೋಕ್ಕೆ ಅವರೇ ತುಂಬ ಕಷ್ಟಪಟ್ಟರು ಅಂದರೆ ಆಲ್ಮೋಸ್ಟ್ ನನಗೇನು ಹೇಳ್ತೀನಿ ಅಂದರೆ ಬದುಕಿದ್ದೇ ಹೆಚ್ಚು ನಮ್ಮ ತಂದೆ ಅಷ್ಟು ಕಷ್ಟಪಟ್ಟು. ಯಾಕೆಂದರೆ ಕೊನೆಗೆ ನಿಮಗೆ ಚಿತ್ರರಂಗನೂ ಅವ್ರಿಗೂ ವಯಸ್ಸಾಯಿತು, ಎಲ್ಲ ಹೊಸಬ್ರು ಬರ್ತಾ ಇರ್ತಾರೆ, ನಮ್ಮ ತಂದೆ ಹಿಂದೆ ಹೋಗ್ಲೇಬೇಕು, ಅದು ಅದು ನಿಯಮ ಅದು. ಸೊ ಅವ್ರನ್ನ ಇಟ್ಕೊಂಡು ಯಾರೂ ಮಾಡೋಕ್ಕಾಗಲ್ಲ, ಹಾಗಾಗಿ ಕಷ್ಟಪಟ್ಟಿದ್ರಿಂದ ಅವ್ರ ಕೈಲಿ ಫಿಲ್ಮು ತೆಗಿಯೋಕ್ಕಾಗಲಿಲ್ಲ, ಬಟ್ ಕೊನೆಯವರೆಗೂ ಅದಿತ್ತು ಸ್ಕ್ರಿಪ್ಟ್ ಎಲ್ಲ, ಅದು ಮನಸ್ಸು ಇತ್ತು ತುಂಬ ಇತ್ತು. ಅವ್ರು ತುಂಬ ಬರವಣಿಗೆ ಮೇಲೆ ತುಂಬ ಹುಚ್ಚು ಅವ್ರಿಗೆ, ಅವ್ರಿಗೆ ಕಿವಿ ಅವ್ನು ಕೇಳಿಸಿದ್ರೆ ಎಲ್ಲೋ ಎಲ್ಲೋ ಇದ್ದಿರೋರು ಸತ್ಯವಾಗ್ಲೂ. ಅಲ್ಲಲ್ಲ ನಾನು ಹೇಳೋದು ಬಹುಶಃ ಅದೇ ಅವ್ರ ಎತ್ತರಕ್ಕೆ ಎತ್ತರವಾಗಿ ಬೆಳೆಯೋ ಕಾರಣ ಆಯ್ತು ಅಂತ. ಅಂದರೆ ನೀವು ಗಮನಿಸಿ ಭಾಳ ಜನ ಸಾಧಕರು ತಮ್ಮ ಕೊರತೆಗಳ ನಡುವೆ ತುಂಬ ಎತ್ತರಕ್ಕೆ ಬೆಳೆದು ಬಿಡ್ತಾರೆ, ಅಂದರೆ ನಮ್ಗೆ ಆ ಕೊರತೆ ಇದೆ ಅಂತನ್ನುವ ಆ ಒಂದು ಎಚ್ಚರ ಇದೆಯಲ್ಲ ಯಾವಾಗಲೂ, ಅದೇ ಭಾಳ ಎತ್ತರಕ್ಕೆ ಬೆಳೆಸ್ಬಿಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತ ಖಂಡಿತ ಅಭಿಪ್ರಾಯ. ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ನರಸಿಂಹರಾಜ್ ಅವರು ನೋಡೋಕ್ಕೆ ಅಷ್ಟು ಏನೋ ಲಕ್ಷಣವಂತರಲ್ಲ ಅಂತಂದ್ರು ತಮ್ಮ ಹಲ್ಲುಗಳಾಗಿತ್ತು ಅಂದ್ರೂ ಅದನ್ನೇ ಬಂಡವಾಳ ಮಾಡಿಕೊಂಡ್ರು. ರಜನಿಕಾಂತ್ ಬಣ್ಣ ಕಪ್ಪು ಅಂತಾರೆ, ಅದನ್ನೇ ಬಂಡವಾಳ ಮಾಡಿಕೊಂಡ್ರು. ಚಾರ್ಲಿ ಚಾಪ್ಲಿನ್ ಹೈಟ್ ಕಮ್ಮಿ ಅಂತಾರೆ, ಅದನ್ನೇ ಅವ್ರು ಬಂಡವಾಳ ಮಾಡಿಕೊಂಡ್ರು. ಅಂದರೆ ನಮ್ಮ ಮಿತಿಗಳೇ ನಮ್ಮ ಆಸ್ತಿ ಆಗುತ್ತೆ ಅನ್ನೋಕ್ಕೆ ನಾನು ಈ ಉದಾಹರಣೆ ಹೇಳಿ. ಖಂಡಿತ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.